ಅಂತ ಒಂದು ಈ ದೇಶದ ಒಂದು ಧ್ವಜವನ್ನು ಭಾನೆತ್ತಿರಬೇಕಾದಂಥ ಈ ಮಹಿಳಾ ಮನೆಗಳ ಮಾತಿನಲ್ಲಿ ವಿಶ್ವಾಸ ಇಡಬೇಕಾಯಿತು. ಕೇವಲ ಆ ಸಂದರ್ಭದಲ್ಲಿ ನಮ್ಮ ಮೋದಿಯವರು ವೋಟ್ ಬ್ಯಾಂಕ್ ಸಲುವಾಗಿ ಅಲ್ಲೇ ಉತ್ತರ ಪ್ರದೇಶದಲ್ಲಿ ವೋಟ್ ಬ್ಯಾಂಕ್ ಹೆಂಗೆ ಸರಿತದ ಅವ್ರನ್ನ ದೊಡ್ಡದಾದಂಥ ಒಂದು ಅವ್ರನ್ನೆಲ್ಲ ನಾವೇನಾದರೂ ಆ್ಯಕ್ಷನ್ ತೊಗೊಂಡ್ರೆ ದೊಡ್ಡ ಪ್ರಮಾಣದ ಹೊಡೆದು ಬಿಡ್ತದೆ ನಮಗೆ ಆ ಭಾಗದಲ್ಲಿ ಎನ್ನುವಂಥದ್ದು. ಈ ನೆಪದಿಂದಾಗಿ ಅವರು ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ದೆ ಹೋದರು ಅಥವಾ ಮತ್ತೆ ಕಾರಣ ಒಂದು ಮಾತು ಇವತ್ತಿಗೂ ಮಾತನಾಡಿಲ್ಲ ಆಡಿಲ್ಲ. ಹೀಗಾಗಿ ಇವತ್ತು ವಿನೇಶ್ ಫೋಗಟ್ ಅವರು ಫೈನಲ್ ತಲುಪಿದಂಥ ಈ ಸಂದರ್ಭದಲ್ಲಿ ನಿಜವಾಗಿಯೂ ನಾವೆಲ್ಲರೂ ಹೆಮ್ಮೆ ಪಡುವಂಥ ವಿಷಯ. ಯಾಕಂದರೆ ಕಳೆದ ಈ ಒಂದು 2023 ಏಪ್ರಿಲ್ 23ನೇ ತಾರೀಕಿಗೆ ಈ ಘಟನೆ ನಡೆದಿತ್ತು, ಸ್ಟ್ರೈಕು ಮತ್ತೇನಾಗಿತ್ತು. ಈ ಒಂದು ವರ್ಷದಲ್ಲಿ ರಿಗೇನ್ ಆಗುವಂಥದ್ದು, ಯಾಕಂದರೆ ಒಬ್ಬ ಸಾಧಕನಿಗೆ ತನ್ನ ಗುರಿಯನ್ನು ಮುಟ್ಟೋದು ಭಾಳ ದೊಡ್ಡ ಸಾಧನೆ ಮಾಡಬೇಕಾಗ್ತದೆ. ಅದರಲ್ಲೂ ಓಲಂಪಿಕದಂಥ ಇಡೀ ಜಗತ್ತಿನ ಎಲ್ಲ ವಿಶ್ವದ ದೊಡ್ಡ ಪಟುಗಳು ತಮ್ಮ ಜೀವನವನ್ನು ಅದಕ್ಕೆ ತ್ಯಾಗ ಮಾಡಿಟ್ಟಿರ್ತಾರೆ ಅವರು. ಇದೊಂದು ಅಂತಲ್ಲ, ಯಾವುದೇ ಕ್ಷೇತ್ರದಲ್ಲಿ ಈ ಕ್ರೀಡಾಪಟುಗಳು ತಮ್ಮ ಇಡೀ ಆರಂಭದಿಂದ ಇವತ್ತಿನವರೆಗೂ ಅವರ ಸ್ಪರ್ಧೆ ಮಾಡುವವರೆಗೂ ತಮ್ಮ ಜೀವವನ್ನು ತಮ್ಮ ಹಾರ್ಡ್ ವರ್ಕನ್ನು ಸತತ ಮಾಡಿ ಹಂತಕ್ಕೆ ಬಂದಿರ್ತಾರೆ ಅವರು. ಆ ಹುಡುಗಾಟದ ಮಾತಲ್ಲ, ಅಂಥ ಒಂದು ಸಾಹಸ ಮಾಡಿದಂತಹ ಈ ಮಕ್ಕಳಿಗೆ ನಮ್ಮ ಸರ್ಕಾರ ನಿಜವಾಗಿಯೂ ಒಂದು ನ್ಯಾಯ ಒದಗಿಸಬೇಕಾಗಿತ್ತು. ಅದು ನ್ಯಾಯ ಒದಗಿಸಿಲ್ಲ ಅನ್ನೋದು ಇವತ್ತಿಗೂ ನೋವಿನ ವಿಷಯ ಆಗ್ಯದ. ಅದಿರಲಿ, ಆ ಮಾತನ್ನು ಮತ್ತೂ ಮಾತಾಡಿದ್ರಾಯಿತು. ಈಗ ಅಂಥ ಈ ಗೆದ್ದಂಥ ಈ ಸಂದರ್ಭದಲ್ಲಿ ನಾವು ಅವ್ರ ನೆನೆಯ ಜೊತೆಗೆ ಯಾವ ರೀತಿಯಾಗಿ ಗೆದ್ದು ನೋಡೋದನ್ನು ಈಗಾಗಲೇ ನೀವೆಲ್ಲ ನೋಡ್ತಾ ಇದ್ದೀರಿ, ನೋಡಿದ್ದೀರಿ, ಕೇಳ್ತಾ ಇದ್ದೀರಿ, ವಿಶ್ಲೇಷಣೆ ಮಾಡ್ತಾ ಇದ್ದೀರಿ. ಫ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಆರಂಭದಲ್ಲಿ ಈ ಜಪಾನ್ ವಿಶ್ವ ಕುಸ್ತಿ ಪಟು ಅವರು ಅವರನ್ನ ಪ್ರಥಮವಾಗಿ ಸೋಲಿಸ್ತಾರೆ. ನಿಮಗೆ ಗೊತ್ತದ, ಆ ಹೆಣ್ಣುಮಗಳು ಈಗಾಗಲೇ 3 ಸಲ ವಿಶ್ವ ಅಥವಾ ಒಲಿಂಪಿಕ್ ಚಾಂಪಿಯನ್ಶಿಪ್ ಅನ್ನು ಪಡೆದಂಥ ವಿಶ್ವ ಚಾಂಪಿಯನ್ ಪಡೆದಂಥ ಕುಸ್ತಿಪಟು ಯಾರಪ್ಪ ಅಂತಂದರೆ ಅವರು ವಿಶೇಷವಾಗಿ ಯು ಇ ಸುಸಾಕಿ, ಜಪಾನ್ದವರು, ದೊಡ್ಡ ಕುಸ್ತಿಪಟು, ಹೋರಾಟಗಾರ. ಅವರು ಅವ್ರನ್ನ ಗೆದ್ದು ಇವತ್ತು ಕ್ವಾರ್ಟರ್ ಫೈನಲ್ಗೆ ಬಂದರು. ಕ್ವಾರ್ಟರ್ ಫೈನಲ್ದಲ್ಲೂ ಸಾಮಾನ್ಯ ಅಭ್ಯರ್ಥಿ ಇರಲಿಲ್ಲ, ಅಲ್ಲೂ ಸಹಿತ ಹೋರಾಟ. ಯಾಕಪ್ಪ ಅಂದರೆ ಹೋರಾಟದ ಮನೋವೃತ್ತಿಯ ನಮ್ಮ ಈ ವಿನೇಶ್ ಅವರು ತಮ್ಮ ಈ ಒಂದು ಉಕ್ರೇನದ ಅದರಲ್ಲೂ ಒಕ್ಸಾನಾ ಲಿವಾಚ್ ಉಕ್ರೇನದ ಹೆಣ್ಮಗಳ ಇವಳನ್ನು ಸೋಲಿಸ್ತಾಳೆ ಕ್ವಾರ್ಟರ್ ಫೈನಲ್ದಲ್ಲ. ಮುಂದೆ ಸೆಮಿಫೈನಲ್ಗೆ ಬಂದಾಗ ಒಂದೇ ದಿನ ನಡೀತದೆ. ಯಾಕಂದರೆ ಭಾಳ ಹೊತ್ತಿನ ಸಮಯ ಇಲ್ಲ, ಕ್ರಿಕೆಟದಾಗ ಮುಂಜಾನೆದ ಆರಂಭ ಆಗಿ ಸಾಯಂಕಾಲ ತನಕ ಆಡುವಂಥದ್ದಲ್ಲ, 3ನೇ ಭಾಗ ನಡೀತದೆ ಸೆಮಿಫೈನಲ್ದಲ್ಲ. ಅದರಲ್ಲೂ ಮುಖ್ಯವಾಗಿ ಕ್ಯೂಬಾದ ಈ ಒಂದು ಹುಡುಗಿಯನ್ನು ಕ್ಯೂಬಾದ ವಿಶೇಷವಾಗಿ ಹೆಣ್ಮಗಳು ಯಾರಪ್ಪ ಅಂತಂದ್ರೆ ಕ್ಯೂಬಾದ ಯುಸೇನೈಲಿಸ್ ಗುಡ್ಮನ್ ಅವರನ್ನು ಸೋಲಿಸ್ತಾರೆ. ಈ ಒಂದು ಕ್ಯೂಬಾದ ಹೆಣ್ಣು ಮಗಳು ಇವರು ಸಹಿತ ವಿಶ್ವ ಚಾಂಪಿಯನ್ ಆಗುವಂಥ ಕನಸು ಕಂಡಂಥವ್ರು, ಅಂಥವ್ರನ್ನ ಸೋಲಿಸಿ ಇವತ್ತು ಫೈನಲ್ ಬಂದಿದ್ದಾರೆ. ಈ ಫೈನಲ್ದಲ್ಲಿಯೂ ಸಹಿತ ಸಾಮಾನ್ಯ ಸ್ಪರ್ಧಿ ಇಲ್ಲ, ಅಲ್ಲಿ ಅಮೇರಿಕಾದ ಒಬ್ಬ ಸ್ಪರ್ಧಿ ಸಾಗಾ ಹಿಂಡನ್ ಅನ್ನುವಂಥ ಹೆಣ್ಮಗಳು, ಅವಳಿಗೆ ಇವಳಿಗೆ ಫೈನಲ್ದಲ್ಲ ಅದು ಯಾರು ಗೆದ್ದರು, ಬಂಗಾರ ಅವರಿಗೆ, ಗೋಲ್ಡ್ ಅವರಿಗೆ. ಅದೇ ಕಾಲಕ್ಕೆ ನಮಗೆ ಇವತ್ತು ವಿನೇಶ್ ಫೋಗಟ್ ಅವರು ಗೆಲ್ಲೋದು ಭಾಳ ಅವಶ್ಯ. ಯಾಕೆ ಮೊದಲನೇದಾಗೆ ಅವಳು ನಮ್ಮ ಭಾರತೀಯರು, ನಮ್ಮವ್ರು ಗೆಲ್ಲಲಿ ಅನ್ನೋದು ಯಾರಿಗಾದರೂ ಅಪೇಕ್ಷೆ. ಎರಡನೇದಾಗೆ ಇವತ್ತು ಅವ್ರು ಮಾತನಾಡದ ಉತ್ತರ ಕೊಡುವಂಥ ಒಂದು ಸ್ಥಿತಿ ಬಂದಿದ್ದಾರೆ. ಇವ್ರ ಮೇಲೆ ಅಂತ ಅನ್ಯಾಯಕ್ಕೆ, ಇವ್ರ ಮೇಲೆ ಅಂತ ದೌರ್ಜನ್ಯಕ್ಕೆ, ಅವೆಲ್ಲ ಪೊಟೇಜಿಸ್ ನೋಡಿದರೆ ನಿಮ್ಗೆ ಗೊತ್ತಾಗಿ ಆಗ್ತದೆ ಯಾವ ರೀತಿಯಾಗಿ ಒಂದು ಕಳೆದ ವರ್ಷದಲ್ಲಿ ನಡೆದಂಥ ಒಂದು ಹೋರಾಟ ಅಂದರೆ ನೆನೆದಾಗ ಯಾರಿಗಾದರೂ ಮೈ ಒಂದೇನಪ್ಪ ಅಂದರೆ ಇದು ಖುದ್ದು ಹೋಗಿಬಿಡ್ತದೆ, ಏನಪ್ಪ ಇದು ಎಂಥ ವ್ಯವಸ್ಥೆ ಇದು ಅಂತೇಳಿ. ಸ್ವತಃ ತಮಗಾದಂಥ ಅನ್ಯಾಯವನ್ನು ಸ್ಪಷ್ಟವಾಗಿ ಜನರ ಮುಂದೆ ಹೇಳುವಂಥ ಮಟ್ಟಕ್ಕೆ ಬಂದಂಥ ಹೇಳಿದರೂ ಸಹಿತ ಸರ್ಕಾರ ಅದನ್ನು ಕಿವಿಗೊಂಡಿಲ್ಲ, ಅದರ ಬಗ್ಗೆ ಆ್ಯಕ್ಷನ್ ತೊಗೊಳ್ಳಿಲ್ಲ ಅನ್ನೋದು ಇವತ್ತಿಗೂ ಪ್ರತಿಯೊಬ್ಬ ಭಾರತೀಯನಿಗೂ ಕ್ರೀಡಾಪ್ರೇಮಿಗೂ ನೋವಿನ ವಿಷಯ ಆಗ್ಯದ. ಹೀಗಾಗಿ ಇಡೀ ದೇಶ ತುಂಬ ಇವತ್ತು ನಮ್ಮ ಮೋದಿ ಅವರನ್ನು ಮತ್ತು ಅಂದಿನ ಈ ಬ್ರಿಜ್ ಭೂಷಣ್ ಶರಣ್ ಶಂಕರ್ ಟೀಕಾ ಮಾಡಿದವರು ಯಾರೂ ಇಲ್ಲ. ಈಗಾಗಲೇ ನಮ್ಮ ಅಪೋಸಿಷನ್ ಲೀಡರ್ ಅಂತ ರಾಹುಲ್ ಗಾಂಧಿ ಅವರಂತೆ ಸ್ಪಷ್ಟವಾಗಿ ಈ ಹೆಣ್ಣುಮಗಳಿಗೆ ವಿನೇಶ್ ಅವರಿಗೆ ಒಂದು ಸ್ವಾಗತ ಕೋರ್ ಜೊತೆಗೆ ಇನ್ನು ಮುಂದಿನ ಗೆಲ್ಲಿ ಗೋಲ್ಡ್ ಅನ್ನುವಂಥದ್ದು ಜೊತೆಗೆ ಅವ್ರಿಗೆ ಆದ ಅನ್ಯಾಯಕ್ಕೆ ಒಂದು ರೀತಿ ನೋವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನುಳಿದ ಅನೇಕ ಲೀಡರ್ಗಳು